ಸರ್, ನೀವು ತುಂಬ ಫೇಮಸ್ ದೊಡ್ಡ ಮನುಷ್ಯರು, ಇಂಥ ಸ್ಥಾನದಲ್ಲಿ ಇದ್ಕೊಂಡು ನನ್ನ ಹೊಟ್ಟೆ ಮೇಲೆ ನನ್ನ ಹಾರ್ಟ್ ಮೇಲೆ ಯಾಕೆ ಸರ್ ಹೊಡಿತಾ ಇದೀರಾ? ನಾನೇನ್ರಿ ಮಾಡಿದೆ? ಏನು ಮಾಡದ್ನ? ಈಗ ನೀವು ಫೋಟೋ ತೆಗೆಸ್ಕೊಂತ ಇದ್ರಲ್ಲ, ಅವಳು ನನ್ನ ಹಳೆ ಹಾಲಿ ಮಾಜಿ ಎಕ್ಸ್ ಲವರ್ ಸರ್. ಓ ಹೌದಾ? ಚಿಕ್ಕ ವಯಸ್ಸಲ್ಲಿ ಅವಳಿಗೆ ಕೋರ್ಬಳೆ ಚಕ್ಲಿ ಕುಲ್ಪಿನ ತಿನ್ಸಿ ತಿನ್ಸಿ ಆ ಕಾಲದಲ್ಲಿ 10,000 ರೂಪಾಯಿ ಸಾಲ ಮಾಡ್ಕೊಂಡು ತೀರ್ಸಕ್ ಆಗದೆ ದೇಶ ಬಿಟ್ಟು ಓಡೋಬಿಟ್ಟಿದ್ದೆ ಸರ್. ಆ ದುಡ್ಡನ್ನ ರಿಕವರ್ ಮಾಡ್ಕೊಂಡು ವಾಪಸ್ ಬಂದು ನನ್ನ ಲವರ್ನ ನೋಡೋಣ ಅಂತ ಬಂದ್ರೆ ಅವಳಿಗೆ ಮದುವೆ ಆಗಿ ಗಂಡನ ಮನೆಗೆ ಹೋಗ್ಬಿಟ್ಟಿದ್ಲು ಸರ್. ಆಮೇಲೆ ಆಮೇಲೆ ಇನ್ನೇನ್ ಸರ್, ಮದುವೆ ಆದ್ಮೇಲೆ ಮಕ್ಕಳಾಯ್ತು. ಅವ್ರಿಗ ಇಲ್ಲ ನನಗೆ. ಅದೇ ಅಲ್ಲ, ನನ್ ಲವರ್ ಸಿಕ್ಕಿಲ್ಲ ಅನ್ನೋ ಫೀಲಿಂಗ್ ಅಲ್ಲಿ ಸಿಕ್ಕಾಪಟ್ಟೆ ಬ್ರಾಂಚ್ ಆಫೀಸ್ ಗಳು ಓಪನ್ ಆಗೋಯ್ತು ಸರ್. ಲವ್ ಅಂತೀರಾ, ಇಂತ ಕೆಲಸ ಮಾಡೋ ತಪ್ಪಲ್ವಾ? ತಪ್ಪಲ್ವಾ ಸರ್? ತಪ್ಪಲ್ವಾ ಸರ್? ಅದಕ್ಕೆ ನನ್ನ ಲವರ್ನ ಹುಡ್ಕೊಂಡು ಮತ್ತೆ ವಾಪಸ್ ಬಂದಿದ್ದೀನಿ ಸರ್. ಮತ್ತೆ ನಿಮ್ಮನ್ ಮದುವೆ ಆಗಿದ್ದ ಹುಡುಗಿ ಕತೆ? ಅವಳು ಲವ್ ಮಾಡಿದ ಹುಡುಗನ ಹುಡ್ಕೊಂಡು ಹೋದ್ಲು ಸರ್. ನನ್ ಲವರ್ಗೆ ಡೈವರ್ಸ್ ಆಗಿರೋ ವಿಷಯ ಗೊತ್ತಾಗಿ ನಾನು ಮತ್ತೆ ವಾಪಸ್ ಬಂದಿದ್ದೀನಿ ಸರ್. ನಿಮ್ದು ಭಾರಿ ದೊಡ್ಡ ಕತೆ ಇದೆ ಬಿಡಿ. ಅದ್ ಸರಿ, ಇದ್ರಲ್ಲಿ ನಾನ್ ನಿಮ್ಗೆ ಏನ್ ಮಾಡಿದೆ ಅನ್ನೋದೇ ಗೊತ್ತಾಗ್ಲಿಲ್ವೇ? ಮಿಲ್ಕು ಜೇನು ಮಿಕ್ಸ್ ಆಗೋ ತರ ನಾನು ಅವಳು ಮಿಕ್ಸ್ ಆಗೋ ಟೈಮಲ್ಲಿ ನೀವು ನಿಂಬೆಣ್ಣೆ ಬೀಜದ ತರ ಬಂದು ಒಳಗೆ ಬಿದೋಗ್ಬಿಟ್ರೆ ಹಾಲು ಒಡೆದಾಗುತ್ತೆ ಸರ್. ಜೇನುತುಪ್ಪ ಯೂಸ್ ಆಗಲ್ಲ ಸರ್, ಈ ಕಡೆ ನೆಕ್ಕೂ ಆಗಲ್ಲ, ಆಮೇಲೆ ಮಿಕ್ಸ್ ಮಾಡಕ್ಕೂ ಆಗಲ್ಲ. ರೇ ಸ್ವಾಮಿ, ನೀವ್ ಹೇಳ್ತಿರೋದೇನು ನಾನು ಆಂಟಿನ ಲವ್ ಮಾಡ್ತಿದ್ದೀನಿ ಅಂತಾನ? ಹೌದು ಮುಸ್ತಫಾ, ಇದೊಂದು ಬಾಕಿ ಇತ್ತು ನಮ್ ಲೈಫ್ ಅಲ್ಲಿ. ರೇ, ನಿಮ್ ಹೆಸರೇನಂದ್ರೆ? ಮುಸ್ತಫಾ. ಮುಸ್ತಫಾ, ಬನ್ನಿ ಇಲ್ಲಿ. ಏ, ಅಡ್ಜಸ್ಟ್ಮೆಂಟ್ ಇಲ್ಲ, ನಾನು ಒಪ್ಕೊಳ್ಳಲ್ಲ. ಬನ್ರಿ ರೇ, ಅಲ್ಲಿ ನೋಡಿ, ಇಲ್ಲಿ ಆ ಪಿಂಕ್ ಸ್ಯಾರಿ ಉಟ್ಕೊಂಡಿದ್ದಾಳಲ್ಲ, ಅವಳು ನನ್ನ ಲವರ್. ನಾನು ಲವ್ ಮಾಡ್ತಿರೋದು ಅವಳನ್ನ, ಆಂಟಿನಲ್ಲ. ಆಂಟಿ ನೀವೇ ಇಟ್ಕೊಂಡು ಸರ್. ಎಂತ ಮಾತಾಡಿದ್ರಿ ಸರ್, ಎಂತ ಮಾತಾಡಿದ್ರಿ ಸರ್? ಥ್ಯಾಂಕ್ ಯು ವೆರಿ ಮಚ್ ಸರ್, ನನ್ನ ಹಾರ್ಟ್ ಮೇಲೆ ಹೊಡೆದ್ಬಿಟ್ರಿ ಸರ್. ರೀ ಮುಸ್ತಫಾ, ನೀವು ಫೋಟೋಗ್ರಾಫರ್ ಅಲ್ವಾ? ಎಸ್ ಸರ್, ನಮ್ಮ ಊರಲ್ಲಿ ನಾನೇ ವರ್ಲ್ಡ್ ಫೇಮಸ್. ಬನ್ನಿ ಇಲ್ಲಿ. ಯಾ, ನಮ್ ಹುಡುಗಿದು ಒಳ್ಳೊಳ್ಳೆ ಫೋಟೋಸ್ ತೆಗೀರಿ, ಏಕಾಂತದಲ್ಲಿ ಇರ್ಬೇಕಾದ್ರೆ ಬೇಕಾಗುತ್ತೆ. ಕರೆಕ್ಟ್ ಆಗಿ ಜೂಮ್ ಆಗ್ತೀನಿ ನೋಡಿ. ಯಾಕೆ ಫೋಟೋಸ್ ಏನಾದ್ರು ಚೆನ್ನಾಗಿ ತೆಗಿಲಿಲ್ಲ ಅಂದ್ರೆ ಗ್ಯಾರಂಟಿ ನಿಮ್ ಹುಡುಗಿ ನೋಡ್ಸ್ಕೊಂಡು. ಅಯ್ಯೋ, ಸೆಕೆಂಡ್ ಟೈಮ್ ಮಿಸ್ ಆಗ್ಬಿಡುತ್ತೆ, ಈಗಲೇ ಒಂದು ಫೋಟೋ ತೆಗೆದ್ಬಿಡ್ಬೇಕು. ಅಲ್ಲ ಚೆಕ್.